ಅಷ್ಟೇ ಸಾಕು ನಮಗೆ ಇದು 24 ಅವರ್ಸ್ ಯಾವ ಟೈಮ್ ಸರ್ 24 ಗಂಟೆ ಅವರಿದೆ ಸರ್ 24 ಗಂಟೆ ಇದೆ ನಾವು ಸರ್ವಿಸ್ ಮಾಡ್ತಾ ಇದೀವಿ ಬಟ್ ಎಲ್ಲರೂ 24 ಗಂಟೆ ಸರ್ವಿಸ್ ಮಾಡಲ್ಲ ಮಾಡೋರು ಮಾಡ್ತಾ ಇದ್ದಾರೆ ಇದು ಆಪ್ ಕಂಡಿಡಿದವರು ಯಾರು ಸರ್ ಆಪ್ ಕಂಡಿಡಿದವರು ಯಾರು ನಮ್ಮ ಯೂನಿಯನ್ ಕಡೆ ಅಂತ ಹೇಳಿದ್ರು ನಮ್ಮ ಕಂಡಿಡಿದ್ರು ಯಾರು ಗೊತ್ತಿಲ್ಲ ನಮ್ಮ ಯೂನಿಯನ್ ಕಡೆ ಅಂತ ಅವರನ್ನು ಸಪೋರ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಮ ಕರ್ನಾಟಕ ಆಪ್ ನಮ್ಮ ಯಾತ್ರೆ ಅನ್ನೋ ಒಂದು ಆಪ್ಗೋಸ್ಕರ ಆ ಹೆಸರಿಗೋಸ್ಕರ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಆಟೋದವರು ಇದರಲ್ಲಿ ಸೇರಿದ್ದಾರಾ ಅಲ್ಲ ಎಲ್ಲರೂ ಇಲ್ವಾ ಸರ್ ಅದು ಅದರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಸರ್ ಒಂದು 15,000 ಜನ ಏನೋ ಸೇರಿದ್ದಾರೆ ರೈಡ್ ಒಂದು ದಿನಕ್ಕೆ ಒಂದು 15,000 ದಿಂದ 15,000 ಗಂಟೆ ಒಳಗಡೆ ರೈಡ್ ಬರ್ತದೆ ಅಂತ ಹೇಳಿದ್ದಾರೆ ಸರ್ ನಮಗೆ ಮಾಹಿತಿ ಇಲ್ಲ ನಾವು ಓಡಿಸ್ತೇವೆ ಸಂತೋಷ ಓಡಿಸ್ತೇವೆ ಸರ್ ಈಗ ನಿಮ್ಮದು ಯಾವುದು ಯೂನಿಯನ್ ಯಾವುದಾದ್ರೂ ಯೂನಿಯನ್ ಅಲ್ಲಿ ಇದ್ದೀರಾ ನೀವು ಆಟೋ ನಾವು ಯೂನಿಯನ್ ಅಂದ್ರೆ ನಮ್ಮ ಅಕ್ಕಂದಿರ ಇದ್ದಾರೆ ನಮ್ಮ ಅಕ್ಕಂದಿರ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅವರ ಬೆನ್ನಿಂದ ಅಲ್ಲ ಅವರು ಯಾವ ಯಾವುದಾದ್ರೂ ಯೂನಿಯನ್ ಗೆ ಕೆಲವು ಯೂನಿಯನ್ಸ್ ಇದೆ ಅಲ್ಲ ಹೌದು ಅರೆ ಅರೆ ಕೊಡಿ ನಮ್ಮದು ಕಿತ್ತೂರು ರಾಣಿ ಚೆನ್ನಮ್ಮ ಆಟೋ ಮೈಲ್ ಆಟೋ ನಿಲ್ದಾಣ ಅಂತ ಹೇಳಿದ್ರು ನಮ್ಮ ಯೂನಿಯನ್ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿಯನ್ ಯಾರು ಅಧ್ಯಕ್ಷರು ಅದಕ್ಕೆ ಆ ಯೂನಿಯನ್ ನಾವೇ ಅಧ್ಯಕ್ಷರು ನೀವೇ ಹೆಸರು ಮೇಲನ್ ಕ್ರಿಸ್ಟಿನಾ ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ ಸರ್ ನಾವು ಇವಾಗ ಆಗಿದೆ ಒಂದು ಒಂದೂವರೆ ವರ್ಷದಿಂದ ಆಟೋ ಸ್ಟಾರ್ಟ್ ಆಟೋ ಓಡಿಸ್ತಾ ಇದ್ದೀವಿ ನಮಗೆಲ್ಲ ಈ ಶಿಶು ಮಂದಿರ ಅಂತ ಒಂದು ಸಂಸ್ಥೆ ಇದೆ ಆಸ್ಪ್ರೇಟ್ ಸ್ಕೂಲ್ ಆ ಸ್ಕೂಲ್ ಇಂದ ಬಡ ಮಹಿಳೆಯರಿಗೆ ಸಿಂಗಲ್ ಪೇರೆಂಟ್ಸ್ ಗೆ ವಿಡೋಸ್ ಗೆ ಫ್ರೀಯಾಗಿ ಆಟೋ ಸಹಾಯ ಮಾಡಿದೆ ಸ್ಕೂಲ್ ಇಂದ ಲೋಟರಿ ಕ್ಲಬ್ ಆಟೋ ಆಟೋಸ್ ಕಂಪನಿ ಇಂದ ನಮಗೆ ಸಹಾಯ ಮಾಡಿದ್ರು ನಮ್ಮ ಏಮ್ ಏನಂದ್ರೆ ನಮ್ಮಂತ ಮಹಿಳೆಯರು ಮುಂದೆ ಬರಬೇಕು ಜೀವನದಲ್ಲಿ ಈ ತರ ಆಟೋ ಓಡಿಸಿ ಇಲ್ಲ ಸ್ವಂತ ದುಡಿಮೆಯಲ್ಲಿ ಅವರ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಗುರಿ ಯಾವುದೇ ಕಾರಣಕ್ಕೆ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಆಘಾತದಿಂದ ಹಸ್ಬೆಂಡ್ನ ಕಳ್ಕೊಂಡಿರೋರು ಇರ್ತಾರೆ ಇಲ್ಲ ತಂದೆ ತಾಯಿ ಸಪೋರ್ಟ್ ಇಲ್ಲದೆ ಇರ್ತಾರೆ ಇಬ್ಬರು ಮಕ್ಕಳು ಇರ್ತಾರೆ ಮೂವರು ಮಕ್ಕಳು ಇರ್ತಾರೆ ಓದಿಸ್ಬೇಕು ಅಂಥವ್ರಿಗೆ ಸಹಾಯ ಆಗಲಿ ಡ್ರೈವಿಂಗ್ ಕಲಿಯಲಿ ಅನ್ನೋ ಉದ್ದೇಶದಿಂದ ನಮಗೆ ಸಹಾಯ ಮಾಡಿದ್ದಾರೆ ನಾವು ಇವಾಗ ಈ ಆ್ಯಪ್ ಮೂಲಕ ನಮಗೆ ಫ್ರೀ ಚಾರ್ಜ್ ಅಂದರೆ ಯಾವ ಚಾರ್ಜು ಇಲ್ಲದೆ ನಾವೇನು ಕಷ್ಟಪಡ್ತೀವೋ ನಾವೇನು ಶ್ರಮ ಪಡ್ತೀವೋ ಅದು ನಮಗೆ ಸಿಗುತ್ತೆ ಅನ್ನೋವಾಗ ನಾವು ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದಲ್ವಾ ಇವಾಗ ಓಲಾ ಉಬರೇ ಆಗಲಿ ಬೇರೆ ಆಗಲಿ ಬೇರೆ ನಾವು ಬೇರೆ ಇದೆ ಅಂತ ನಾವು ಹೇಳಿ ತೋರ್ಸೋಕ್ಕಾಗಲ್ಲ ಬೇರೆ ಆ್ಯಪ್ಗಳಲ್ಲಿ ಹೆಂಗೆ ಅವ್ರು ಕಟ್ ಮಾಡ್ತಾರೆ ದುಡ್ಡು ಕಟ್ ಮಾಡೋದು ಕಮಿಷನ್ ಕಟ್ ಮಾಡೋದಲ್ಲ ಇಲ್ಲದೆ ಯಾವುದೇ ಕಮಿಷನ್ ಇಲ್ಲದೆ ಒಂದು ರೂಪಾಯಿ ಚಾರ್ಜಸ್ ಇಲ್ಲದೆ ನಾವು ದುಡಿಯೋ ದುಡಿಮೆ ನಮಗೆ ಬಂದು ಸೇರಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರೋದೇ ಈ ಆ್ಯಪ್ ನಮ್ಮ ಯಾತ್ರಾ ಆ್ಯಪ್ ಇದರಲ್ಲಿ ಕಸ್ಟಮರ್ಸ್ಗೂ ಪ್ರಾಬ್ಲಮ್ ಆಗಲ್ಲ ನಮಗೂ ಪ್ರಾಬ್ಲಮ್ ಆಗಲ್ಲ ಈ ಬೇರೆ ಆ್ಯಪ್ಗಳಲ್ಲಿ ಯಾವುದೋ ಕಂಪ್ನಿಯಲ್ಲಿ ಕೂತ್ಕೊಂಡು ಯಾರೋ ಕೆಲಸ ಮಾಡಿಸ್ಕೊಂಡು ಕಮಿಷನ್ ಕಟ್ ಮಾಡಿಕೊಂಡು ನಮ್ಮ ದುಡಿಮೆನ ಬೇರೆಯವ್ರು ತಿನ್ನೋದಿಲ್ಲದೆ ನಮ್ಮ ದುಡಿಮೆನ ನಾವೇ ನಮ್ಮ ಡ್ರೈವರ್ಗೆ ನಾವೇನು ಕಷ್ಟಪಟ್ಟಿದ್ದೀವೋ ಅದು ನಮಗೆ ಸಿಗಬೇಕು ಅನ್ನೋ ಉದ್ದೇಶನೇ ಇದು ನಮ್ಮ ಯಾತ್ರಾ ಆ್ಯಪ್ ನೀವು ಆಟೋ ರಿಕ್ಷಾಕ್ಕೆ ಹೇಗೆ ಬಂದ್ರಿ ಯಾವ ಥರ ನಿಮಗೆ ಆಟೋ ಓಡಿಸ್ಬೇಕು ಅಂತ ಹೇಗೆ ಅನ್ನಿಸ್ತು ಯಾಕೆ ಬಂದ್ರಿ ಆಟೋ ಓಡಿಸೋಕ್ಕೆ ಯಾಕೆ ಬಂದ್ವಿ ಅಂದರೆ ಇದು ಬಂದ್ಬಿಟ್ಟು ನಮ್ಮ ಸ್ಕೂಲ್ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಸ್ಕೂಲಿಂದ ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡಿ ಯಾವ ಸ್ಕೂಲು ಶಿಶು ಮಂದಿರ ಎಲ್ಲಿರೋದು ಅದು ಅದು ಕೆ ಆರ್ ಪುರಂ ಪಿಸಿ ಪಾಳ್ಯ ಗಾರ್ಡನ್ ಸಿಟಿ ಕಾಲೇಜ್ ಆಪೋಸಿಟ್ ಅಲ್ಲಿ ಇದೆ ಅಲ್ಲಿ ನಮ್ಮ ಸ್ಕೂಲ್ ಇರೋದ್ರಿಂದ ನಮ್ಮ ಸ್ಕೂಲಲ್ಲಿ ಫ್ರೀ ಡ್ರೈವಿಂಗ್ ಕ್ಲಾಸ್ ನಮಗೆ ಫಸ್ಟ್ ಫ್ರೀ ಕಾರ್ ಡ್ರೈವಿಂಗ್ ಕ್ಲಾಸ್ ಹೇಳ್ಕೊಂಡು ನಾವು ಮನೆ ಕೆಲಸ ಮಾಡ್ತಾ ಇರೋದೆ ನಾವು ಸಿಂಗಲ್ ಪೇರೆಂಟ್ಸ್ ಹಸ್ಬೆಂಡ್ ಇಲ್ಲ ಇಬ್ಬರು ಮಕ್ಕಳು ಇವರು ಸಿಂಗಲ್ ಪೇರೆಂಟ್ಸ್ ಇವ್ರಿಗೂ ಹಸ್ಬೆಂಡ್ ಇಲ್ಲ ಇವರು ಒಂದು ಮಗ ಇದ್ದಾನೆ ನಾವೆಲ್ಲ ಮನೆ ಕೆಲಸ ಮಾಡಿಕೊಂಡು ಏನಾದರೂ ಮಾಡಬೇಕು ಅಂತ ಮನೆ ಕೆಲಸದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ವಿ ಅದನ್ನು ನೋಡಿ ಫ್ರೀಯಾಗಿ ಕಾರ್ ಡ್ರೈವಿಂಗ್ ಕಲಿಸ್ಕೊಟ್ರು ನಮಗೆ ಸ್ಕೂಲಿಂದ ಆ ಫ್ರೀ ಕಾರ್ ಡ್ರೈವಿಂಗ್ ಕಲಿತು ಇದು ಟ್ಯಾಕ್ಸಿ ಏನೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾಗಿತ್ತು ಈ ಕೊರೋನಾ ಬಂದಿದ್ದರಿಂದ ಮಾಡೋಕ್ಕಾಗಿಲ್ಲ ಅದಾದಮೇಲೆ ನಮಗೆ ಆಟೋಸ್ ಲೋಟ್ರಿ ಕ್ಲಬ್ಬಿಂದ ನಮ್ಮ ಸ್ಕೂಲ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ಈ ಥರ ಆಟೋ ಕೊಡ್ತೀವಿ ಅಂತೇಳಿದ್ದಕ್ಕೆ ನಾವು ತೀರಾ ಬಡವರು ತೀರಾ ಬಡ ಸ್ಥಾನದಲ್ಲಿ ಬಡ ಮಟ್ಟದಲ್ಲಿರೋ ಮಹಿಳೆಯರನ್ನ ಹುಡುಕಿ ಸಹಾಯ ಮಾಡಿದ್ದೆ ಈ ಆಟೋ ನೀವು ಯಾಕೆ ಮಾಡಬಾರ್ದು ನಿಮ್ಮಿಂದ ನಾಲ್ಕು ಮಹಿಳೆಯರು ಯಾಕೆ ಮುಂದೆ ಬರಬಾರ್ದು ಬೇರೆಯವ್ರಿಗೆ ಜೀವನ ಸಿಗುತ್ತಲ್ಲ ಅಂತ ಆ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮಹಿಳಾ ಸಂಘ ನಮ್ಮ ಆಟೋ ಇದು ನಮ್ಮ ಸ್ಕೂಲಲ್ಲಿ ಪ್ರತಿಯೊಬ್ಬರೇ ಆಗಲಿ ಟೀಚರ್ಸೇ ಆಗಲಿ ಸರ್ಗಳೇ ಆಗಲಿ ಎಲ್ಲ ನಾವು ಅಂತಲ್ಲ ನಾವು ನಮ್ಮ ಮಕ್ಕಳು ಅಲ್ಲೇ ಓದ್ತಾ ಇದ್ದಾರೆ ನಾವು ಮಕ್ಕಳು ಓದೋರು ಅಂತ ಇಲ್ಲ ಯಾರೇ ಬರಲಿ ಅವರು ತೀರಾ ಬಡವರಾಗಿರೋರು ತೀರಾ ಕಷ್ಟದಲ್ಲಿರೋರಿಗೆ ಖಂಡಿತವಾಗೂ ಸಹಾಯ ಮಾಡ್ತಾರೆ ಆ ಉದ್ದೇಶಕ್ಕೋಸ್ಕರ ನಾವು ಇಷ್ಟು ದೂರ ಬಂದಿರೋದು ಆ ಉದ್ದೇಶಕ್ಕೋಸ್ಕರನೇ ನಾಲ್ಕು ಮಹಿಳೆಯರು ಮುಂದೆ ಬರಬೇಕು ಭಯ ಬಿದ್ದುಕೊಂಡು ಇವಾಗ ಆಟೋ ಓಡಿಸೋದೇ ಆಗಲಿ ಗಾರ್ಮೆಂಟ್ಸೇ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಸರ್ ಮಹಿಳೆಯರು ಹೊರಗಡೆ ಬಂದರೆ ಕಷ್ಟ ಇಲ್ಲ ಅಂತ ಇಲ್ಲ
ನಾಲ್ಕು ಜನ ಗಂಡಸು ಮುಂದೆನೆ ಕಷ್ಟಪಡಬೇಕು. ಆ ಕಷ್ಟಪಡುವಾಗ ಎಲ್ಲ ರೀತಿಯಾದ ಕಷ್ಟಗಳು ಫೇಸ್ ಮಾಡಬೇಕು. ತಪ್ಪಾಗಿ ಮಾತಾಡೋರೇ ಆಗಲಿ, ತಪ್ಪಾಗಿ ಅಪ್ರೋಚ್ ಮಾಡೋರೇ ಆಗಲಿ, ಅಣ್ಣ ತಮ್ಮಂದಿರ ಥರ ಅಪ್ರೋಚ್ ಮಾಡೋರೇ ಆಗಲಿ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಕೊಟ್ಟು ನಾವು ಮುಂದೆ ಬರಬೇಕು. ಎಲ್ಲೋ ಕೂತ್ಕೊಂಡು ಏನೋ ಮನೆಯಲ್ಲಿ ಕೂತ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮೂಲೆಯಲ್ಲೇ ಇರಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ಲ. ಏನೋ ಒಂದು ಮಾಡೋಣ, ಟೈಲರಿಂಗೋ ಮಾಡೋಣ, ಆಟೋ ಡ್ರೈವಿಂಗೋ ಕಲಿಯೋಣ, ಏನೋ ಒಂದು ಮಾಡೋಣ ಅಂದಾಗ ಸಹಾಯ ಮಾಡಿರೋದೇ ಆಟೋ. ಈಗ ಸಂತೋಷವಾಗಿದ್ದೀರಾ ನೀವು ಆಟ ಓಡಿಸ್ಕೊಂಡು? ಸರ್ ತುಂಬ ಸಂತೋಷವಾಗಿದ್ದೀವಿ, ಹೆಮ್ಮೆ ಪಡ್ತಾ ಇದ್ದೀವಿ. ಜೀವನದಲ್ಲಿ ಎಷ್ಟೋ ಮುಂದೆ ಬಂದಿದ್ದೀವಿ. ನಮ್ಮ ಥರ ಇರೋ ಮಹಿಳೆಯರಿಗೆ ಸಹಾಯ ಮಾಡ್ತಾ ಇದ್ದೀವಿ, ವಯಸ್ಸಾದವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ರೋಡ್ಗಳಲ್ಲಿ ಬೈ ಮಿಸ್ಟೇಕು ತಂದೆ ತಾಯಿ ಬಿಟ್ಟು ಮಕ್ಕಳನ್ನೇ ಬಿಟ್ಬಿಟ್ಟು ಹೋಗ್ತಾರೆ, ಮಕ್ಕಳೇ ತಂದೆ ತಾಯಿನ ಬಿಟ್ಬಿಟ್ಟು ಹೋಗ್ತಾರೆ. ಅಂಥವ್ರನ್ನ ಆಶ್ರಮಗಳಿಗೆ ಸೇರಿಸೋದಾಗಲಿ, ಇಲ್ಲ ಪೊಲೀಸ್ ಸಹಾಯದಿಂದ ಅವ್ರಿಗೆ ಯಾವುದಾದ್ರು ಒಂದು ಸಹಾಯ ಮಾಡೋದಾಗಲಿ, ಪ್ರತಿಯೊಂದು ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಾಗಲಕ್ಷ್ಮಿ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 2 ವರ್ಷದಿಂದ ಆಟೋ ಓಡಿಸ್ತಾ. ಯಾಕೆ ಆಟೋ ಓಡಿಸ್ಲಿಕ್ಕೆ ಬಂದ್ರಿ ನೀವು? ಸರ್ ಕೊರೋನಾ ಬಂದ ಮೇಲೆ ಸರ್. ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ದೀರಿ? ಅದಕ್ಕೆ ಮುಂಚೆ ನಾನು ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಆಗಿದ್ದೆ. ಎಲ್ಲಿ, ಯಾವ ಕಂಪನಿ? ಡಾಕ್ಟರ್ ಸನ್ನಿ ಮೆಡಿಕಲ್ ಅಲ್ಲಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಇರೋದು ಬಂದು ಬನ್ನರ್ಘಟ್ಟ ರೋಡ್ ಅಲ್ಲಿ, ಅದು ಸೆಂಟರ್ ಇದ್ದಿದ್ದು ಬೆಲ್ಲಂಡೂರು. ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಯ್ತು, ಅವಾಗ ನನ್ನ ಹತ್ರ 2-wheeler ಸಹ ಇರಲಿಲ್ಲ, ನನ್ನಿಂದ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲಿಲ್ಲ. ಅವ್ರು ಏನು ಹೇಳ್ಬಿಟ್ರು, ಬೇರೆ ಇದಿಲ್ಲ, ಹಾಸ್ಪಿಟ್ಲ್ ಏನೋ ರನ್ನಿಂಗ್ ಇತ್ತು, ಆದರೆ ನನಗೆ ಹೋಗೋದಿಕ್ಕೆ ಆಗಲಿಲ್ಲ, ಹಾಗಾಗಿ ರಿಸೈನ್ ಆಯಿತು. ಅದಾದಮೇಲೆ ಕೆಲಸ ಇರಲಿಲ್ಲ, ಅಮೆಝಾನಲ್ಲೂ ಡೆಲಿವರಿ ಕೆಲಸ ಮಾಡ್ತಾ ಇದ್ದೆ ಲಾಕ್ಡೌನ್ ಟೈಮಲ್ಲಿ. ಆಗ ನನಗೆ ನಮ್ಮ ಅಕ್ಕನ ಮಗ ಆಟೋ ಓಡಿಸ್ತಾರೆ, ಅವ್ರ ಹತ್ರ ಕೇಳಿದೆ ನಾನು, ನನಗೆ ಸ್ವಲ್ಪ ಹೇಳ್ಕೊಡ್ತೀಯ ಏನು ಅಂತೇಳಿ. ಅವನು ನನಗೆ ಹೇಳ್ಕೊಟ್ಟ, ಅವನ ಹೆಸರು ಪ್ರಕಾಶ್ ಅಂತ. ಅವನು ಒಂದು ವಾರ ಕಲಿತೆ ಸರ್ ಆಟೋ ಓಡಿಸೋದು. ಅದಕ್ಕೆ ಮುಂಚೆ ನಂತರ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಕಾರಿಂದು, ಅದನ್ನು ಇಟ್ಕೊಂಡು ನಾನು ಆಮೇಲೆ ಆಟೋಗೆ ಇನ್ವೆಸ್ಟ್ ಮಾಡಿ ಆಟೋ ತೊಗೊಂಡೆ ಸರ್. ಅವಾಗಿಂದ ಇವಾಗ ಆಟೋನೇ ಓಡಿಸ್ತಾ ಇದ್ದೀನಿ. ಈಗ ಆಟೋ ಸ್ವಂತನ ನಿಮ್ಮದು? ಹೌದು ಸರ್, EMI ತೊಗೊಂಡಿದ್ದೀನಿ, ಲೋನ್ ತೊಗೊಂಡಿದ್ದೀನಿ. EMI ಹೇಗೆ ಅನಿಸ್ತಾ ಇದೆ ಸರ್? ಅವಾಗ ಇಡೀ ದಿವಸ ನಾನು ಕೆಲಸ ಮಾಡಿದ್ರು ಒಂದು 15,000 ಅಷ್ಟೇ ತಿಂಗಳಿಗೆ ತೊಗೊಳ್ತಾ ಇದ್ದಿತ್ತು. ಇವಾಗ ಕಮ್ಮಿ ಇಲ್ಲಾಂದ್ರೂ 1,000 ಮಾಡ್ತೀನಿ. ಮತ್ತೆ ಯಾರ ಹತ್ರನು ರಾಜ್ಯಕ್ಕಂತ ನಾನು ಯಾರ ಹತ್ರ ಹೋಗಿ ನಿಲ್ಬೇಕಂತ ಅವಶ್ಯಕತೆ ಇಲ್ಲ. ಮತ್ತೆ ನಾನು ಸಿಂಗಲ್ ಪೇರೆಂಟ್, ನನ್ನ ಮಕ್ಕಳು ಇಬ್ರು ಇದ್ದಾರೆ. ನಾವೆಲ್ಲರೂ ಹೋದ್ರು ಆದ್ರೂ ಆಟೋದಲ್ಲೇ ಹೋಗ್ತೀವಿ, ಜೊತೆ ಜೊತೆ ಹೋಗ್ತೀವಿ ಬರ್ತೀವಿ. ಖುಷಿ ಅನ್ಸುತ್ತೆ ಸರ್, ಮತ್ತೆ ಹೆಮ್ಮೆಗೂ ಇದೆ. ಯಾಕಂದ್ರೆ ಒಬ್ರು ಏನೋ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿಯಲ್ಲೇ ಇದ್ದೆ ನಾನು ಆ ಟೈಮಲ್ಲಿ. ಈಗ ನಾನು 4 ಜನ ಮುಂದೆ ಬರ್ತಿದ್ದೀನಿ ಅಂದ್ರೆ ಆಟೋ ಒಳ್ಳೆ ಕೆಲಸನೇ ಸರ್, ಒಳ್ಳೆ ಪ್ರೊಫೆಷನೇ. ಹೇಳ್ಬೇಕಂದ್ರೆ 4 ಜನರ ಮುಂದೆ ಬರೋದಲ್ಲ, ಈಗ ಮೀಡಿಯಾದ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿರಲ್ಲ ನೀವು, ಎಷ್ಟು ಹೆಮ್ಮೆ ಇರ್ಬೇಕು ನಿಮ್ಗೆ ಅಲ್ವಾ? ನಮಗೂ ಖುಷಿ ಆಗ್ತದೆ ಈ ತರ ಈ ತರ ಹೆಣ್ಮಕ್ಳು ಕೆಲಸ ಮಾಡ್ಕೊಂಡು ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಈ ತರ ಮೀಡಿಯಾದ ಮುಂದೆ ಮಾತಾಡ್ತೀರ ಅಂದ್ರೆ ಹೆಮ್ಮೆ ಅಲ್ವಾ ಅದು? ಖುಷಿ ಪಡಿ. ಈಗ ಇದು ನಮ್ಮ ಯಾತ್ರೆ ಸರ್, ಇದಕ್ಕೆ ಮುಂಚೆ ಓಲಾ ರ್ಯಾಪಿಡೋ ಮಾಡ್ತಾ ಇದ್ವಿ. ಎಷ್ಟು ಡಿಫ್ರೆನ್ಸ್ ಅಂದ್ರೆ ನಮ್ಮ ಕಸ್ಟಮರ್ ಹತ್ರ ಈಗ ಓಲಾ ಕಮ್ಮಿ ಮಾಡಿರೋದಲ್ವಾ, ಒಂದು 2 kilometer 60 rupees ತಗೊಳ್ತಿದ್ರು, 30 rupees ನಮ್ಗೆ ಸಿಗೋದು. ಕಸ್ಟಮರ್ ನಮ್ಮನ್ನು ಬೈದು ಹೋಗೋರು ಹೇಳ್ಬೇಕಂದ್ರೆ, ಏನು ಇಷ್ಟು ದೂರಕ್ಕೆ ಬಂದ್ಬಿಟ್ಟು ನೀವು 60 rupees ಕೇಳ್ತಿದ್ದೀರಲ್ಲ ಅಂತ. ನಾವ್ ಹೇಳ್ತೀವಿ ನಿಮ್ ನಮಗಲ್ಲ ನೀವು ಕೊಡ್ತಿರೋದು, ಕಂಪ್ನಿಗೆ ಕೊಡ್ತಾ ಇದ್ದೀರಾ ಅಂತ. ಎಷ್ಟೊಂದ್ ಜನ ಬೈಕೊಂಡೆ ಹೋಗೋರು 100 rupees ಕೊಡೋರು 2 kilometer. ಯಾಕಂದ್ರೆ ಅವ್ರು ಕ್ಯಾನ್ಸಲೇಷನ್ ಆಗಿರೋದೇ ಗೊತ್ತಿರೋದಿಲ್ಲ ಅವರಿಗೆ, ಬಿಲ್ ಬಂದ್ಬಿಡತ್ತೆ, ಅವ್ರು ನಮ್ಮನ್ನ ಬೈದು ಹೋಗೋದು ಏನೋ ನಾವೇ ತಗೊಳೋ ತರ. ಇವಾಗ ನಮ್ಮ ಹತ್ರ ಬಂದಿರೋದಿರಲ್ಲ ಸರ್, 0% ಯಾವುದೇ ತರ ಹೈಡನ್ ಚಾರ್ಜೇ ಇಲ್ಲ. ಯಾಕಂದ್ರೆ ಕಸ್ಟಮರ್ಗೆ ತಿಳಿದಿರಲ್ಲ ಏನ್ ಕಟ್ ಆಗಿದೆ ಅಂತಾನು, ಅದು ಇಲ್ಲ. ಈಗ ಮತ್ತೆ ನಮ್ಗೆ ಕಿಲೋಮೀಟರ್ ವೈಸ್ ನಮ್ ಕಮ್ಮಿ ಬರ್ತಾ ಇತ್ತು, 1-2 rupees ಆದ್ರೂ ಕಮ್ಮಿ ಆಗೋದು ಸರ್. ಇವಾಗ ಇದ್ರಲ್ಲಂತೂ ಖುಷಿ ಖುಷಿಯಾಗಿ ಹೋಗ್ತಿವಿ, 1 kilometer ದೂರನೇ ಇರ್ಲಿ, ಯಾಕಂದ್ರೆ ನಮ್ಗೆ 10 rupees ಅಲ್ಲಿ ಬರ್ತಿದೆ, ಮತ್ತೆ 20 rupees ನಾವ್ ಏನಾದ್ರು ರೇಸ್ ಮಾಡಿದ್ರೆ ಅದು ಬರ್ತಿದೆ. ಕಸ್ಟಮರ್ ಈಗ ನಾವು ಖುಷಿಯಾಗಿ ಹೇಳ್ತೀವಿ ಸರ್, ನೀವು ಪೇ ಮಾಡ್ತೀರ ಅದು ಯಾರಿಗೆ ಗೊತ್ತಾ, ನಮಗೆ ಪೇ ಮಾಡ್ತಾ ಇದ್ದೀರಾ, ಯಾವ್ದೋ ಕಣ್ಣಿ ಕಾಂದಿರೋರು ನೀವು ಪೇ ಮಾಡ್ತಾ ಇಲ್ಲ, ನಮ್ಗೇನೆ ಪೇ ಮಾಡ್ತಾ ಇದ್ದೀರಾ ಅಂತಾನೆ ನಾವು ಹೇಳ್ತೀವಿ ಖುಷಿ ಖುಷಿಯಾಗಿ. ನಮ್ಮೇ ಆದ್ರೆ ಡ್ಯೂಟಿ ಬರುತ್ತಂದ್ರೆ ಅಷ್ಟು ಖುಷಿ ಆಗುತ್ತೆ ಸರ್ ನೋಡೋದಕ್ಕೆ. ಈಗ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ? ಇದು ನವೆಂಬರ್ ಇಂದಾನೆ ಸ್ಟಾರ್ಟ್ ಆಗ್ತಿದೆ ಸರ್, ಸ್ಟಾರ್ಟ್ ಆಗಿದೆ. ಮತ್ತೆ ಅದ್ರಲ್ಲಿ ಡ್ಯೂಟಿನೂ ಮಾಡ್ತಾ ಇದೀವಿ, ತುಂಬಾ ಚೆನ್ನಾಗಿದೆ.